ಒಮಿಕ್ರಾನ್ ಆತಂಕ ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ ಟೆಸ್ಟಿಂಗ್ ಸಂಖ್ಯೆಯನ್ನು ಹೆಚ್ಚಿಸೋದಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಟೆಸ್ಟಿಂಗ್ ಸಂಖ್ಯೆಯನ್ನು ಹೆಚ್ಚಿಸಿ ರ್ಯಾಂಡಮ್ ಚೆಕ್ ಮಾಡೋದಕ್ಕೆ ಆದೇಶ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರಕ್ಕೆ ಟೆಸ್ಟಿಂಗನ್ನು ಹೆಚ್ಚಿಸಿದೆ ಸರ್ಕಾರ ಪ್ರತಿನಿತ್ಯ ಎಂಬತ್ತು ಸಾವಿರ ಟೆಸ್ಟಿಂಗ್ ಆಗಬೇಕು ಅಂತ ಸಾಲಲ್ಲ ಒಂದೂವರೆ ಲಕ್ಷ ಮಾಡಬೇಕು ಒಂದು ದಿನಕ್ಕೆ ಜಿಲ್ಲೆಗಳಿಗೂ ಟೆಸ್ಟಿಂಗ್ ಹೆಚ್ಚಳಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರಕ್ಕೆ ಟೆಸ್ಟಿಂಗ್ ಹೆಚ್ಚಿಸಿರೋದು ಬೆಂಗಳೂರಿನಲ್ಲಿ ಇರಬೇಕು ಮೋಸ್ಟ್ಲಿ ಜೊತೆಗೆ ರ್ಯಾಂಡಮ್ ಚೆಕ್ನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ ಬೆಂಗಳೂರು ನಗರಕ್ಕೆ ಮೂವತ್ತು ಸಾವಿರ ಟೆಸ್ಟಿಂಗ್ಗೆ ಟಾರ್ಗೆಟ್ ಓಕೆ ಇದು ಬೆಂಗಳೂರು ಮೂವತ್ತು ಸಾವಿರ ರಾಜ್ಯಕ್ಕೆ ಎಂಬತ್ತು ಸಾವಿರ ಬೆಂಗಳೂರಿನಲ್ಲಿ ದಿನನಿತ್ಯ ಮೂವತ್ತು ಮಾಡಬೇಕು ರಾಜ್ಯದಲ್ಲಿ ದಿನನಿತ್ಯ ಎಂಬತ್ತು ಸಾವಿರ ಮಾಡಬೇಕು ಅಂತ ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರಕ್ಕೆ ಟೆಸ್ಟಿಂಗನ್ನು ಹೆಚ್ಚಿಸಿದೆ ಸರ್ಕಾರ ರಾಜ್ಯದಲ್ಲಿ ನಾನು ಆಗಲೇ ಹೇಳಿದೆ ಇದು ಸಾಕಾಗಲ್ಲ ಒಂದೂವರೆ ಲಕ್ಷ ಮಾಡಬೇಕು ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಜೊತೆಗೆ ರ್ಯಾಂಡಮ್ ಟೆಸ್ಟ್ಗೂ ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ ಜಿಲ್ಲೆಗಳಲ್ಲಿ ಟೆಸ್ಟಿಂಗೂ ಜಾಸ್ತಿ ಮಾಡಿ ರ್ಯಾಂಡಮ್ ಟೆಸ್ಟು ಜಾಸ್ತಿ ಮಾಡಿ ಅಂತ ಇಪ್ಪತ್ತೈದು ಸಾವಿರವಿದ್ದ ಟೆಸ್ಟಿಂಗ್ ಟಾರ್ಗೆಟ್ ಮೂವತ್ತು ಸಾವಿರಕ್ಕೆ ಹೆಚ್ಚಳ ಬೆಂಗಳೂರು ನಗರಕ್ಕೆ ಮೂವತ್ತು ಸಾವಿರ ಅಂತೆ ಬೆಂಗಳೂರು ನಗರಕ್ಕೆ ಮೊದಲು ಇಪ್ಪತ್ತೈದು ಸಾವಿರ ಆಯಿತು ಈಗ ಮೂವತ್ತು ಸಾವಿರ ಟಾರ್ಗೆಟನ್ನು ಕೊಟ್ಟಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಟೆಸ್ಟಿಂಗನ್ನು ಮಾಡಿ ಅಂತ ಹೇಳಿದ್ದಾರೆ ನಡೀತಾ ಇದೆಯಲ್ಲ ಸ್ಕೂಲು ಕಾಲೇಜು ಅಲ್ಲಿ ಟೆಸ್ಟ್ ಮಾಡಿ ಅಂತ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಟೆಸ್ಟಿಂಗ್ ಮಾಡಿ ಬಿಡಬೇಡಿ ಬೀದಿ ಬದಿ ವ್ಯಾಪಾರಿಗಳಿಗೂ ಟೆಸ್ಟಿಂಗ್ ಮಾಡಿ ಮಾರ್ಕೆಟ್ ವ್ಯಾಪಾರಿಗಳಿಗೆ ಟೆಸ್ಟಿಂಗ್ ಕೆ ಆರ್ ಮಾರ್ಕೆಟು ಶಿವಾಜಿನಗರ ರಿಸಲ್ವ್ ಮಾರ್ಕೆಟು ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಟೆಸ್ಟಿಂಗ್ ಮಾಡಿ ಮಾಲ್ ರೆಸ್ಟೋರೆಂಟ್ ಸಿಬ್ಬಂದಿಗೆ ಟೆಸ್ಟಿಂಗ್ ಮಾಲ್ ಮತ್ತು ರೆಸ್ಟೋರೆಂಟ್ ಸಿಬ್ಬಂದಿಗೂ ಟೆಸ್ಟಿಂಗ್ ಫ್ಯಾಕ್ಟರಿ ಗಾರ್ಮೆಂಟ್ಸ್ಗಳಲ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕು ಇವೆಲ್ಲ ಹಾಕ್ಕೊಂಡಿರ್ತಕ್ಕಂಥ ರೂಲ್ಸು ಫಿಫ್ಟಿ ಪರ್ಸೆಂಟ್ ಜಿಲ್ಲಾ ಹೆಡ್ಕ್ವಾರ್ಟರ್ಸ್ಗಳಲ್ಲಿ ಟೆಸ್ಟ್ ಮಾಡಬೇಕು ಅಂತಾರೆ ಜಿಲ್ಲಾ ಕ್ವಾರ್ಟರ್ಸ್ ಅಂತಂದರೆ ಯಾವುದು ಟೌನ್ಗಳು ಈಗ ಮೈಸೂರು ಜಿಲ್ಲೆ ಅಂದರೆ ಮೈಸೂರು ಟೌನಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡಿ ಹಾಸನ ಟೌನಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡಿ ಮಂಡ್ಯ ಟೌನಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡಿ ಅಂತ ಹತ್ತು ಪರ್ಸೆಂಟ್ ಗ್ರಾಮಾಂತರ ಭಾಗದಲ್ಲಿ ಟೆಸ್ಟ್ ಮಾಡಬೇಕಂತೆ ಫೈನ್ ಐದು ಪರ್ಸೆಂಟ್ ಮಕ್ಕಳಲ್ಲಿ ಟೆಸ್ಟಿಂಗ್ ಮಾಡಬೇಕಂತೆ ಅದು ಒಳ್ಳೆಯದೇ ಮಕ್ಕಳಿಗೆ ಏನಾದರೂ ಹರಡ್ತಾ ಇದೆಯಾ ಮೂರನೇ ಅಲೆ ಅಂತ ಮೂವತ್ತು ಪರ್ಸೆಂಟ್ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟನ್ನು ಮಾಡಿ ಅಂತಾರೆ ರ್ಯಾಟ್ ರ್ಯಾಪಿಡ್ ಆಂಟಿಜೆನ್ ಟೆಸ್ಟನ್ನು ಅನ್ನು ಮಾಡಿ ಇವೆಲ್ಲವೂ ಕೂಡ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರಗಳು ಒಂದಷ್ಟು ಟೆಸ್ಟಿಂಗ್ ಹೆಚ್ಚಳ ಮಾಡಬೇಕು ಅಂತ ಒಂದು ಸಲಹೆಯನ್ನು ನೀಡಿದ್ದಾರೆ ಬಹುಶಃ ಅರವತ್ತು ಸಾವಿರ ಇರತಕ್ಕಂಥ ಟೆಸ್ಟಿಂಗ್ ಅನ್ನು ತೌಸಂಡ್ ಅಷ್ಟೊತ್ತಕ್ಕೆ ನಾವು ಹೆಚ್ಚಲ ಮಾಡಬೇಕಾಗತ್ತೆ ಮತ್ತು ಒಂದಷ್ಟು ಫೋಕಸ್ಡ್ ಟೆಸ್ಟಿಂಗ್ ನಮ್ಮ ಸ್ಟ್ರೀಟ್ ವೆಂಡರ್ಸ್ ಆಗಲಿ ಜನಸಂಪರ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಹೆಚ್ಚು ಈಗ ಹೋಟೆಲ್ಸು ರೆಸ್ಟೋರೆಂಟ್ಸು ಅಲ್ಲಿರ್ತಕ್ಕಂಥ ಸ್ಟಾಫು ಅವ್ರಿಗೆಲ್ಲ ಒಂದಷ್ಟು ಹೆಚ್ಚಲ ಟೆಸ್ಟಿಂಗ್ ಮಾಡಬೇಕಾಗತ್ತೆ ಅದೇ ರೀತಿಯಲ್ಲಿ ಒಂದು ಕಳೆದ ಒಂದು ಎರಡು ಮೂರು ದಿನಗಳಲ್ಲಿ ನಾವು ನೋಡ್ತಕ್ಕಂಥ ಒಂದು ಕಾಲೇಜಸ್ಗಳಲ್ಲಿ ಸ್ಕೂಲ್ಗಳಲ್ಲಿ ಏನು ಹೆಚ್ಚಾಗ್ತಾ ಇದೆ ಆ ಒಂದು ದಿಶೆಯಿಂದ ನ ಎಲ್ಲಿ ಕೂಡ ಒಂದು ಒಂದಷ್ಟು ನಮಗೆ ಐ ಎಲ್ ಐ ಸಾರಿ ಕೇಸಸ್ ಕಂಡು ಬಂದರೆ ಫೀವರ್ ಕೋಲ್ಡ್ ಕೇಸಸ್ ಕಂಡು ಬಂದರೆ ಅಲ್ಲಿ ಕೂಡ ಟೆಸ್ಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ಸರ್ಕಾರದ ಮುಂದೆ ಇಟ್ಟು ಅದರ ಬಗ್ಗೆ ಒಂದು ನಿರ್ಧಾರ ಕೂಡಲೇ ನಾವು ತೆಗೆದುಕೊಂಡು ಆ ರೀತಿಯಲ್ಲಿ ಟೆಸ್ಟಿಂಗನ್ನು ಮಾಡಿದರೆ ಯಾವುದೇ ಒಂದು ವೈರಸ್ ಸ್ಪ್ರೆಡ್ ಆಗೋದಕ್ಕೆ ಮುಂಚೆ ನಮಗೆ ಮಾಹಿತಿ ಸಿಗುತ್ತೆ ಈಸಿಲಿ ನಾವು ಕಂಟೈನ್ ಮಾಡುವಂಥದ್ದು ಐಸೋಲೇಷನ್ ಮಾಡುವಂಥದ್ದು ಟ್ರೀಟ್ಮೆಂಟ್ ಕೊಡ್ತೀವಿ